हलो फ्रेंड्स वीडियो रॉबर्ट सियाल्डिन बरदिवंत साइकोलॉजी ऑफ पर्सुएशन पुस्तक सारांश विवरिसलिद्देव अंदरे यावेल्ला रीति जनरन्न इन्फ्लुएंस अथवा मेनिपुलेट निम्म केलसगळन्नु मत्तु निम्म वैल्यूवन्नु जास्ति माडिकोळ्ळबहुदु एंबुदर बग्गे केलवु इंपार्टेंट टेक्निक अन्नु तिळिसलिद्देव नंबर वन रेसिप्रोसिटी अंदरे जन तावु एनादरू यारिंदनादरू वस्तुगळन्नु पडेदुकोंडरे अथवा सहायवन्नु पडेदुकोंडरे अदक्के प्रतियागि तावु कूड अवरिगे एनादरू कोडबेकु अन्नो भावनेयल्लि इर्तारे ओत्तडदल्लि इर्तारे ಉದಾಹರಣೆಗೆ ನೀವು ನಿಮ್ಮ ಫ್ರೆಂಡ್ನ ಬರ್ತ್ಡೇಗೆ ಅಥವಾ ಮ್ಯಾರೇಜ್ ಒಕೇಷನ್ಗೆ ಏನಾದರೂ ಗಿಫ್ಟ್ಗಳನ್ನು ಕೊಟ್ಟಿರ್ತೀರಾ ಅದಕ್ಕೆ ಪ್ರತಿಯಾಗಿ ಆತ ಕೂಡ ನಿಮಗೆ ಏನಾದರೂ ಕೊಡಬೇಕು ಅನ್ನೋ ಭಾವನೆಯಲ್ಲಿ ಇದ್ದೇ ಇರ್ತಾನೆ ಒಂದು ರೀತಿ ಮೂಯಿಗೆ ಮೂಯಿ ಅಂತ ಹೇಳಬಹುದು ಸೇಮ್ ಇದೇ ಸ್ಟ್ರಾಟಜಿಯನ್ನ ಸೂಪರ್ ಮಾರ್ಕೆಟ್ಗಳಲ್ಲಿ ಮತ್ತು ಹಲವು ರೀತಿಯ ಸ್ವೀಟ್ ಬೇಕರಿಸ್ಗಳಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಕಸ್ಟಮರ್ಗೆ ಮೊದಲಿಗೆ ಸ್ಯಾಂಪಲ್ ಟೇಸ್ಟ್ ಅಂತ ಫ್ರೀಯಾಗಿ ಅವರ ಸ್ವೀಟ್ಗಳನ್ನು ಕೊಡ್ತಾರೆ ಆ ರೀತಿಯಾಗಿ ಅವರ ಸ್ವೀಟ್ ಅನ್ನು ಫ್ರೀಯಾಗಿ ಟೇಸ್ಟ್ ಮಾಡಿದಂತ ವ್ಯಕ್ತಿಗಳು ಅವರ ಬಳಿ ಏನಾದರೂ ಖರೀದಿ ಮಾಡಲೇಬೇಕು ಅನ್ನೋ ಒತ್ತಡಕ್ಕೆ ಒಳಗಾಗ್ತಾರೆ ಟ್ರಿಗರ್ಗೆ ಒಳಗಾಗ್ತಾರೆ ಅದಕ್ಕೆ ತಕ್ಕಂತೆ ಅವರ ಬಳಿ ಏನಾದರೂ ಖರೀದಿ ಮಾಡೇ ಮಾಡ್ತಾರೆ ಸೋ ಇದನ್ನೇ ರೆಸಿಪ್ರೋಸಿಟಿ ಅಂತ ಕರೆಯುತ್ತಾರೆ ಸೋ ಈ ರೆಸಿಪ್ರೋಸಿಟಿ ಟೆಕ್ನಿಕ್ ಅನ್ನು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಲವು ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬಹುದು ಅಂದರೆ ಯಾರಿಂದಲಾದರೂ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬೇಕೆಂದರೆ ಮೊದಲಿಗೆ ಅವರ ಪರವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಇದರಿಂದ ಅವರ ಮೈಂಡ್ ನಲ್ಲಿ ನಿಮ್ಮ ಬಗ್ಗೆ ಒಂದು ರೆಸಿಪ್ರೋಸಿಟಿ ಕ್ರಿಯೇಟ್ ಆಗುತ್ತೆ ನಂತರ ನಿಮ್ಮ ಕೆಲಸದ ಬಗ್ಗೆ ಅವರಿಂದ ಹೆಲ್ಪ್ ಕೇಳಿ ಆಗ 90% ಅವರು ಅದಕ್ಕೆ ರೆಡಿ ಇರ್ತಾರೆ ಹಾಗಂತ ನಿಮ್ಮ ಎಲ್ಲಾ ಸಹಾಯದಲ್ಲೂ ಸ್ವಾರ್ಥ ಬೇಡ ಬುದ್ಧಿವಂತಿಕೆಯಿಂದ ಸಮಯಕ್ಕೆ ತಕ್ಕಂತೆ ಈ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ನೆಕ್ಸ್ಟ್ ನಂಬರ್ 2 ಸ್ಕೇರ್ಸಿಟಿ ಅಂದರೆ ಜನ ಯಾವುದು ಲಿಮಿಟೆಡ್ ಆಗಿ ಸಿಗುತ್ತೋ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಯಾವುದಾದರೂ ಪ್ರಾಡಕ್ಟ್ ಗೆ ಲಿಮಿಟೆಡ್ ಟೈಮ್ ಆಫರ್ ಇದ್ದರೆ ಜನ ಆ ಆಫರ್ ಮುಗಿಯುವುದರೊಳಗೆ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಲು ಮುಗಿಬಿಡುತ್ತಾರೆ ಇದನ್ನೇ ಸ್ಕೇರ್ಸಿಟಿ ಅಂತ ಕರೀತಾರೆ ಸಾಮಾನ್ಯವಾಗಿ ಈ ಸ್ಟ್ರಾಟಜಿಯನ್ನ ಸೂಪರ್ ಮಾರ್ಕೆಟ್ ಗಳಲ್ಲಿ ಮತ್ತು ಆನ್ಲೈನ್ ಶಾಪಿಂಗ್ ನಲ್ಲಿ ಯಾವುದಾದರೂ ಹಬ್ಬ ಮತ್ತು ಹರಿದಿನಗಳಲ್ಲಿ ಯೂಸ್ ಮಾಡ್ತಾರೆ ಆ ಹಬ್ಬದ ದಿನ ತಮ್ಮ ಪ್ರಾಡಕ್ಟ್ ಗಳಿಗೆ ಬಹಳಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅದಕ್ಕಾಗಿ ಒಂದು ಲಿಮಿಟೆಡ್ ಟೈಮ್ ಅನ್ನು ಫಿಕ್ಸ್ ಮಾಡ್ತಾರೆ ಆ ಟೈಮ್ ಮುಗಿಯುವುದರೊಳಗೆ ಬಹಳಷ್ಟು ಜನ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಲು ಮುಗಿಬಿಡುತ್ತಾರೆ ಅದರಿಂದ ಅವರ ಸೇಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಸೊ ಒಟ್ಟಾರೆ ಈ ಪ್ರಿನ್ಸಿಪಲ್ ಹೇಳೋದು ಇಷ್ಟೇ ಯಾವುದು ಬಹಳಷ್ಟು ಅಪರೂಪವಾಗಿರುತ್ತೋ ಲಿಮಿಟೆಡ್ ಆಗಿ ಸಿಗುತ್ತೋ ಅದಕ್ಕೆ ಜನ ಬಹಳಷ್ಟು ವ್ಯಾಲ್ಯೂ ಕೊಡ್ತಾರೆ ಇದೇ ಸ್ಟ್ರಾಟಜಿಯನ್ನ ನೀವು ಕೂಡ ಯೂಸ್ ಮಾಡಿದ್ರೆ ಜನ ನಿಮಗೆ ಬಹಳಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂದರೆ ಜನರಿಗೆ ಬಹಳಷ್ಟು ಅವೈಲೇಬಲ್ ಆಗಿರಬೇಡಿ ನಿಮ್ಮ ಪ್ರೆಸೆನ್ಸ್ ಅಪರೂಪವಾಗಿರಲಿ ಸಿಕ್ಕ ಸಿಕ್ಕ ಫಂಕ್ಷನ್ಸ್ ಗಳಿಗೆಲ್ಲ ಹೋಗಬೇಡಿ ಯಾವಾಗಲಾದರೂ ಅಪರೂಪವಾಗಿ ಅಂತ ಕಾರ್ಯಕ್ರಮಗಳಿಗೆ ವಿಸಿಟ್ ಕೊಡಿ ಆಗ ಜನ ನಿಮ್ಮ ಪ್ರೆಸೆನ್ಸ್ ಗೆ ಗೌರವ ಕೊಡ್ತಾರೆ ವ್ಯಾಲ್ಯೂ ಕೊಡ್ತಾರೆ ನೀವು ನೋಟಿಸ್ ಮಾಡಿರಬಹುದು ಕೆಲವು ಸೆಲೆಬ್ರಿಟಿಗಳು ಎಲ್ಲಾ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಆಗೋದಿಲ್ಲ ಆದರೆ ಅವರು ಯಾವುದಾದರೂ ಫಂಕ್ಷನ್ಸ್ ಗೆ ಅಪರೂಪಕ್ಕೆ ಅಟೆಂಡ್ ಆದರೆ ಜನ ಅವರನ್ನು ನೋಡಲು ಮುಗಿಬಿಡುತ್ತಾರೆ ಇನ್ನು ಅವರು ಆ ಕಾರ್ಯಕ್ರಮದಲ್ಲಿ ಜಾಸ್ತಿ ಸಮಯ ಉಳಿದುಕೊಳ್ಳುವುದಿಲ್ಲ ಕೇವಲ ಕಂಗ್ರಾಚುಲೇಷನ್ ಮಾಡಿ ಕೇವಲ 10 ನಿಮಿಷದಲ್ಲಿ ಆ ಜಾಗದಿಂದ ತೆರಳುತ್ತಾರೆ ಇದೇ ಕಾರಣದಿಂದಲೇ ಅವರ ಪ್ರೆಸೆನ್ಸ್ ಗೆ ಬಹಳಷ್ಟು ವ್ಯಾಲ್ಯೂ ಇರುತ್ತೆ ಸೇಮ್ ಇದೇ ಸ್ಟ್ರಾಟಜಿಯನ್ನ ನೀವು ಕೂಡ ಯೂಸ್ ಮಾಡಿದ್ರೆ ನಿಮ್ಮ ಪ್ರೆಸೆನ್ಸ್ ಗೆ ಜನ ವ್ಯಾಲ್ಯೂ ಕೊಡ್ತಾರೆ ಗೌರವ ಕೊಡ್ತಾರೆ ನೆಕ್ಸ್ಟ್ ನಂಬರ್ 3 ಸೋಶಿಯಲ್ ಪ್ರೂಫ್ ಅಂದ್ರೆ ಏನಾದರೂ ಒಂದು ಪ್ರೂಫ್ ತೋರಿಸಿ ಜನರನ್ನ ಕನ್ವಿನ್ಸ್ ಮಾಡೋದು ಇದನ್ನ ಸಾಮಾನ್ಯವಾಗಿ ಆನ್ಲೈನ್ ಶಾಪಿಂಗ್ ನಲ್ಲಿ ಯೂಸ್ ಮಾಡ್ತಾರೆ ಉದಾಹರಣೆಗೆ ಫ್ಲಿಪ್‌ಕಾರ್ಟ್ ಮತ್ತು ಅಮೆಜಾನ್ ಅಂತ ಆನ್ಲೈನ್ ಶಾಪಿಂಗ್ ನಲ್ಲಿ ಪ್ರತಿ ಪ್ರಾಡಕ್ಟ್ಸ್ ಗಳಿಗೂ ಕೂಡ ರೇಟಿಂಗ್ ಮತ್ತು ರಿವ್ಯೂಸ್ ಕೊಟ್ಟಿರ್ತಾರೆ ಸೋ ಅದೇ ಒಂದು ರೀತಿ ಸೋಶಿಯಲ್ ಪ್ರೂಫ್ ಆಗಿರುತ್ತೆ ಯಾವ ಪ್ರಾಡಕ್ಟ್ ಗಳಿಗೆ ಜಾಸ್ತಿ ರೇಟಿಂಗ್ ಮತ್ತು ಪಾಸಿಟಿವ್ ರಿವ್ಯೂಸ್ ಇರುತ್ತೋ ಜನ ಅದನ್ನು ಬಹಳ ಬೇಗನೆ ಸುಲಭವಾಗಿ ಖರೀದಿ ಮಾಡಲು ರೆಡಿ ಆಗ್ತಾರೆ ಕನ್ವಿನ್ಸ್ ಆಗ್ತಾರೆ ಸೇಮ್ ಇದೆ ಸೋಶಿಯಲ್ ಪ್ರೂಫ್ ಸ್ಟ್ರಾಟಜಿಯನ್ನ ನೀವು ಯಾರಿಗಾದರೂ ಕನ್ವಿನ್ಸ್ ಮಾಡುವಾಗ ಯೂಸ್ ಮಾಡಬಹುದು ಅಂದ್ರೆ ನೀವು ಯಾವುದಾದರೂ ಒಂದು ಪ್ಲೇಸ್ ಗೆ ಟೂರ್ ಗೆ ಅಂತ ಹೊರಟಿರ್ತೀರಾ ಆದರೆ ನಿಮ್ಮ ಫ್ರೆಂಡ್ ಆ ಟೂರ್ ಗೆ ಬರಲು ರೆಡಿ ಇರೋದಿಲ್ಲ ಆಗ ಆತನಿಗೆ ಆ ಪ್ಲೇಸ್ ಬಗ್ಗೆ ಇರುವಂತ ಹಲವು ರೀತಿಯ ವಿಡಿಯೋಸ್ ಗಳನ್ನು ಪಾಸಿಟಿವ್ ಕಮೆಂಟ್ಸ್ ಗಳನ್ನು ಸೋಶಿಯಲ್ ಮೀಡಿಯಾಗಳಲ್ಲಿ ತೋರಿಸಿದ್ರೆ ಆತ ಆ ಪ್ಲೇಸ್ ಗೆ ಬರಲು ಕನ್ವಿನ್ಸ್ ಆಗಬಹುದು ಸೋ ಈ ರೀತಿ ಸೋಶಿಯಲ್ ಪ್ರೂಫ್ ಗಳನ್ನು ತೋರಿಸಿ ನೀವು ಜನರಿಗೆ ಈಜಿಯಾಗಿ ಕನ್ವಿನ್ಸ್ ಮಾಡಬಹುದು ಆದರೆ ನೀವು ಆ ಸೋಶಿಯಲ್ ಪ್ರೂಫ್ ಅನ್ನು ಅವರೊಂದಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಆ ಸೋಶಿಯಲ್ ಪ್ರೂಫ್ ಅನ್ನು ಅವರೊಂದಿಗೆ ಉತ್ತಮವಾಗಿ ಪ್ರೆಸೆಂಟ್ ಮಾಡಿದ್ರೆ ಅವರು ಅದಕ್ಕೆ ಈಜಿಯಾಗಿ ಕನ್ವಿನ್ಸ್ ಆಗ್ತಾರೆ ನೆಕ್ಸ್ಟ್ ನಂಬರ್ 4 ಅಥಾರಿಟಿ ಅಂದ್ರೆ ಕೆಲವು ಎಕ್ಸ್‌ಪರ್ಟ್ಸ್ ಗಳು ಹೇಳಿದಂತ ಸಜೆಸ್ಟ್ ಮಾಡಿದಂತ ವಿಚಾರಗಳಿಗೆ ಅವರನ್ನು ಫಾಲೋ ಮಾಡುವಂತ ಜನರು ಬಹಳ ಬೇಗನೆ ಈಜಿಯಾಗಿ ಕನ್ವಿನ್ಸ್ ಆಗ್ತಾರೆ ಉದಾಹರಣೆಗೆ ಒಬ್ಬ ಫೇಮಸ್ ಡಾಕ್ಟರ್ ಯಾವುದಾದರೂ ಪ್ರಾಡಕ್ಟ್ ಬಗ್ಗೆ ರೆಕಮೆಂಡ್ ಮಾಡಿದ್ರೆ ಜನ ಈಜಿಯಾಗಿ ಅದನ್ನು ಖರೀದಿ ಮಾಡಲು ರೆಡಿ ಇರ್ತಾರೆ ಅದೇ ರೀತಿ ಒಬ್ಬ ಫೇಮಸ್ ಸೆಲೆಬ್ರಿಟಿ ಯಾವುದಾದರೂ ಪ್ರಾಡಕ್ಟ್ ಗೆ ಅಡ್ವರ್ಟೈಸ್ ಮಾಡಿದ್ರೆ ಜನ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಲು ಬಹಳಷ್ಟು ಈಜಿಯಾಗಿ ಕನ್ವಿನ್ಸ್ ಆಗ್ತಾರೆ ಇದನ್ನೇ ಅಥಾರಿಟಿ ಅಂತ ಕರೀತಾರೆ ಇನ್ನು ಈಗಿನ ದಿನಗಳಲ್ಲಿ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಗಳು ಯೂಟ್ಯೂಬರ್ಸ್ ಗಳು ಈ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಬಳಿ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೋ ಹಾಗಾಗಿ ಅವರು ಯಾವುದಾದರೂ ಪ್ರಾಡಕ್ಟ್ ಅನ್ನು ರಿವ್ಯೂ ಮಾಡ್ತಾರೆ ನಂತರ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡುವಂತೆ ಅವರ ತಮ್ಮ ಪೇಜ್ ಅಥವಾ ಚಾನೆಲ್ ನಲ್ಲಿ ಅದರ ಲಿಂಕ್ ಅನ್ನು ಹಾಕ್ತಾರೆ ಅದಕ್ಕೆ ತಕ್ಕಂತೆ ಬಹುತೇಕ ಅವರ ಫಾಲೋವರ್ಸ್ ಗಳು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡ್ತಾರೆ ಇದರಿಂದ ಆ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಗಳಿಗೆ ಪ್ರತಿ ಪರ್ಚೇಸ್ ಗೂ ಇಂತಿಷ್ಟು ಪ್ರಮಾಣದಲ್ಲಿ ಕಮಿಷನ್ ಅಂತ ಹೋಗುತ್ತೆ ಇದನ್ನ ಸ್ಪಾನ್ಸರ್ಶಿಪ್ ಅಂತ ಕರೆಯುತ್ತಾರೆ ಸೋ ಈ ರೀತಿ ಅಥಾರಿಟಿ ಟೆಕ್ನಿಕ್ ಅನ್ನು ನೀವು ಕೂಡ ಯೂಸ್ ಮಾಡಬಹುದು ಆದರೆ ಅದಕ್ಕಾಗಿ ಸಮಯ ಮತ್ತು ನಿಮ್ಮ ಪ್ರಯತ್ನದ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ನೀವು ಅಷ್ಟು ಸುಲಭವಾಗಿ ಲಕ್ಷಾಂತರ ಫಾಲೋವರ್ಸ್ ಗಳನ್ನು ಗಳಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ನೀವು ಕ್ರಿಯೇಟಿವ್ ಆಗಿ ಕಂಟೆಂಟ್ಸ್ ಗಳನ್ನು ಕ್ರಿಯೇಟ್ ಮಾಡಬೇಕು ಪ್ರಯತ್ನ ಪಡಬೇಕು ಸೋ ಓಕೆ ಫ್ರೆಂಡ್ಸ್ ಈಗ ಹೇಳಿದಂತ ಮಾಹಿತಿಯು ಸೈಕಾಲಜಿ ಆಫ್ ಪರ್ಸುಯೇಷನ್ ಪುಸ್ತಕದ ಸಾರಾಂಶವಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು